ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಜನರು ಕೂಡ ಊರಿಗೆ ಹೋಗಿ ಹಬ್ಬವನ್ನು ಆಚರಿಸೋದು ವಿಶೇಷವಾಗಿದೆ. ಹೀಗಾಗಿ KSRTC ಹಾಗೆ BMTCಯಿಂದ ಊರುಗಳಿಗೆ ತೆರಳುವವರಿಗೆ ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ BMTC ಅಂತ ಹೇಳಿದ್ರೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಓಡಾಡುವಂತಹ ಬಸ್, ಆದ್ರೆ ಸಾಲು ಸಾಲು ರಜೆ ಇರೋದ್ರಿಂದ, ಅಂದ್ರೆ ಇವತ್ತು ಶುಕ್ರವಾರ ಗೌರಿ ಹಬ್ಬ, ನಾಳೆ ಶನಿವಾರ ಏನ್ ಗಣೇಶನ ಹಬ್ಬ, ಹಾಗೆ ಭಾನುವಾರ ಸಾಲು ಸಾಲು ರಜೆ ಇರೋದ್ರಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಜನರು ಕೆಲಸಕ್ಕೆ ಬಂದು ಸೆಟ್ಲ್ ಆದವರೆಲ್ಲರೂ ಕೂಡ ಊರಿಗೆ ಹೋಗಿ ಹಬ್ಬವನ್ನ ಮಾಡ್ತಾರೆ ಅಂತ ಹೇಳಿ ಅತಿ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನ ಸಾರಿಗೆ ಇಲಾಖೆ ಮಾಡ್ತಾ ಇರುವಂತದ್ದು. ಹಾಗೆ BMTCಯಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಹಾಸನ ಆಗಿರಬಹುದು, ಹಾಗೆ ಬೇರೆ ಬೇರೆ ಚಿಕ್ಕಮಂಗ್ಳೂರು ಬೇರೆ ಬೇರೆ ಜಾಗಕ್ಕೆಲ್ಲದೂ ಕೂಡ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ನಾನು ಏನು ಕಂಡಕ್ಟರ್ನ ಮಾತಾಡ್ತಾ ಹೋಗ್ತೀನಿ ಸರ್, ಹೆಚ್ಚಾಗಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಹೇಗಿದೆ ಸರ್? ಹಬ್ಬ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಎಲ್ಲರಿಗೂ ಎಲ್ಲ ಬಸ್ ರಶ್ ಆಗಿ ಹೋಗ್ತಾ ಇದೆಯಾ? ಹೆಚ್ಚಾಗಿ ಕೆಪಾಸಿಟಿ ಆಗಿ ಹೋಗ್ತಿದೆ, ಮುಂದೆ ಮುಂದೆ ಹೋಗ್ತಾ ರಶ್ ಆಗುತ್ತೆ. ಸರ್ ಅಂದ್ರೆ ಇವಾಗ ಬೆಳಗ್ಗೆಯಿಂದ ಎಷ್ಟು ಟ್ರಿಪ್ ನಿಮ್ಮ ಬಸ್ ಇದು ಮಾಡಿದ್ರು? ನಮ್ದು ಎರಡನೇ ಟ್ರಿಪ್ ಇದು. ಬೆಳಗ್ಗೆಯಿಂದ ಫಸ್ಟ್ ಬಸ್ ಫುಲ್ ರಶ್ ಆಗಿ ಹೋಗಿತ್ತಾ? ರಶ್ ಆಗೋಯ್ತು. ಇದಿಷ್ಟು ಏನು ಕಂಡಕ್ಟರ್ ಹೇಳ್ತಾ ಇರುವಂತದ್ದು. ಹಾಗೆ ಬಸ್ ಒಳಗೂ ಕೂಡ ನೀವು ನೋಡ್ಬೋದು ಜನರೆಲ್ಲರೂ ಕೂಡ, ಅಂದ್ರೆ BMTC ಬೇರೊಂದು ಜಿಲ್ಲೆಗೆ ಹೋಗುತ್ತೆ ಅನ್ನೋದೇ ವಿಶೇಷ. ಹೀಗಾಗಿ ಅಂದ್ರೆ ಬೆಳಗ್ಗೆಯಿಂದಲೇ ಜನರೆಲ್ಲರೂ ಕೂಡ ಬಂದು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇರುವಂತದ್ದು. ಎಷ್ಟೋ ಜನ ನಿನ್ನೆ ರಾತ್ರಿನೇ ಊರುಗಳಿಗೆ ಹೋಗಿದ್ದಾರೆ, ಹಾಗೆ ಇವತ್ತು ನಿನ್ನೆ ಹೋಗದೆ ಇರೋರೆಲ್ಲರೂ ಕೂಡ ಇವತ್ತು ಗೌರಿ ಹಬ್ಬವನ್ನ ಮಾಡಿ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿದೆ, ಹಾಗೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು. ಅಂದ್ರೆ ಶಕ್ತಿ ಯೋಜನೆ ಬಂದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ ನಲ್ಲಿ ಓಡಾಡ್ತಾರೆ. ಸೊ ಹೀಗಾಗಿ ಯಾರಿಗೂ ಕೂಡ ಸೀಟ್ ಇಲ್ಲದೆ ಯಾರು ಕೂಡ ತೊಂದರೆಯನ್ನ ಅನುಭವಿಸಬಾರ್ದು ಅಂತ ಹೇಳಿ ಸಾರಿಗೆ ಇಲಾಖೆ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡಿರುವಂತಹ, ಒಟ್ಟು 1500ಕ್ಕೂ ಹೆಚ್ಚು ಬಸ್ಸಿನ ವ್ಯವಸ್ಥೆ ಮಾಡಿರೋದ್ರಿಂದ ಸಾರ್ವಜನಿಕರು ಕೂಡ ಯಾವುದೇ ತೊಂದರೆ ಇಲ್ಲದೆ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.